ಟ್ಯಾಕ್ಸಿ ಗಿಕ್ಸಿ ಓಡಿಸೋರ್ಗೆ ತುಂಬಾ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಒಳ್ಳೆ ಗಾಡಿ ಸರ್ ಸಿಂಗಲ್. ಸರ್ ಮಹೀಂದ್ರ ಎಕ್ಸಿವಿ 500 W8 ಟಾಪ್ ಎಂಡ್ ವರ್ಷನ್ ಸರ್ ಇದು. ಇನ್ನೊಂದು ಸಿಟಿ ಕೂಡ ಇದೆ ವೈಟ್ ಕಲರ್ ಯಾರು ನೋಡುತ್ತೆ. ಸೊ ಅದೇ ರೀತಿ ಇನ್ನೊಂದು ಮಹೀಂದ್ರ ಎಕ್ಸಿವಿ. ಸರ್ ಹುಂಡಾ ಎಸೆಂಟ್ 2016 ಮಾಡೆಲ್ ಸಿಂಗಲ್ ಓಕೆ ವರ್ನ ಫ್ಲೂಡಿಕ್ SX ಆಪ್ಷನಲ್ ಬಟನ್. ಸೊ ಅದೇ ರೀತಿ ಸರ್ ಶಿಫ್ಟ್ ಶಿಫ್ಟ್ ಅಂತ ಇದೆ ಸರ್. ಸುಸುಕಿ ಶಿಫ್ಟ್ ಒಳ್ಳೆ ಮೈಲೇಜ್ ಇದೆ. 2015 ಮಾಡೆಲ್ ಮಾರುತಿ ಈಕೋ ಸರ್ ರಿಫ್ಯೂಸ್ ಗೆ ಫ್ಯಾಮಿಲಿ. ಸರ್ ಇದು ಮಾರ್ಕೆಟ್ ಅಲ್ಲಿ ಹುಂಡಾ i20 ನೋಡ್ತಾ ಇದ್ದೀರಾ. ಇದು ಮ್ಯಾಗ್ನಾ ಆಪ್ಷನಲ್ ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಖಾಲಿ 40. ಅದೇ ರೀತಿ ಒಂದು ಸಡನ್ ವೆಹಿಕಲ್ ಕೂಡ ರಾಪಿಡ್ ಕೇಳ್ತಾ ಇರ್ತದೆ ಸರ್. ಒಂದು ವೈಟ್ ಕಲರ್ ಸರ್. ಇದು ಮಾರುತಿ ಸುಸುಕಿ ಓಮ್ನಿ 2014 ಮಾಡ್ಲು. ನಿಮ್ಮ ರೀತಿ ನೋಡ್ಕೋಬಹುದು ಟಾಟಾ ವಿಸ್ಟಾ. ಟಾಟಾ ಇಂಡಿಕಾ ವಿಸ್ಟಾ ಸರ್. ನಮ್ಮಲ್ಲಿ ಯಾವುದೇ ಕಮಿಷನ್ ಇರಲ್ಲ, ನಾವೇನ್ ಕಮಿಷನ್ ಎಕ್ಸ್ಪೆಕ್ಟ್ ಮಾಡಲ್ಲ. ಓಕೆ, ನಾವೇನಿದೆ ಪ್ರೈಸ್ ಏನ್ ಹೇಳ್ತೀವಿ ಅದೇ ಫೈನಲ್ ಕೊಡಿ. ಆಲ್ಟೋ 800 ಸರ್. ಇದು ಆಲ್ಟೋ 800 2013 ಮಾಡ್ಲು ವ್ಯಾಗನರ್. ಓಕೆ, ಸಿಂಗಲ್ ಓನರ್ 50,000 ಹೊಡಿದೆ ಶೋರೂಮ್. ನಮ್ಮ ಹತ್ರ ಒಂದು 50,000ದಲ್ಲಿ 50,000ದಲ್ಲಿ 8 ಲಕ್ಷ ವರೆಗೂ XUV 500 ಲಾಸ್ಟ್ ಟೈಮ್ ಫ್ರೆಂಡ್ ಫ್ರೆಶ್ ಆಗಿ ರಿನಿವಲ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಕಲಿಯೋರಿಗೆ ಇಲ್ಲ ಫ್ಯಾಮಿಲಿ ಯೂಸ್ ಗೆ ಸಣ್ಣ ಪುಟ್ಟ ಇದಕ್ಕೆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ. ಟೂ ವೀಲರ್ ಬರಲ್ಲ ಸರ್. ಸರ್ ಎರಡನೇ ಗಾಡಿ ನೋಡ್ತಾ ಇದ್ದಾರಾ, ಹುಂಡೈ ಸ್ಯಾಂಟ್ರೋ ಸಿಂಗ್. ಇದು ನ್ಯೂ ಶೇಪ್ 2003 ಅಲ್ಲಿ ನ್ಯೂ ಶೇಪ್. ಸರ್ ಇನ್ನೊಂದು ವೆಹಿಕಲ್ ನೋಡ್ತೀರಾ ಮಾರ್ಕೆಟ್ ಅಲ್ಲಿ, ಒಳ್ಳೆ ಮೈಲೇಜ್ ಗಾಡಿ. ಇದು ಡೀಸೆಲ್ ಗಾಡಿ, ಟಾಟಾ ನ್ಯಾನೋ CX. ಇದು ಅಲಾಯ್ಸ್ ಇದೆ, AC ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಅದೇ ರೀತಿ ಮಹೇಂದ್ರ ಸ್ಕಾರ್ಪಿಯೋ ಎಮೋಕ್ ಇಂಜಿನ್ ಟಾಕಿಂಗ್ ವರ್ಷನ್ ಇದೆ ಅಂತ ಹೇಳ್ತಿದ್ರು. ವೀಕ್ಷಕರ ತಿರ್ಗಾ ಮತ್ತೊಮ್ಮೆ ಬಂದಿದೀವಿ ಆಫ್ಟರ್ 3 ವೀಕ್ಸ್ ಆಗಮೇಲೆ. ಇವಾಗ SMPM ಕರ್ಸ್ ಬಂದಿದೀವಿ. ಸೊ ಮೊದಲಿಗೆ ನೋಡ್ಕೋಬಹುದು ಇಯರ್ ಅಂಡ್ ಸೇಲ್ ಅಲ್ಲಿ ಎಲ್ಲ ರೀತಿಯ ಗಾಡಿಗಳು ತಂದು ನಿಲ್ಸಿದ್ದಾರೆ. ನಮ್ ಜೊತೆ ಅಮೀನ್ ಅಂತ ಹೇಳ್ಬಿಟ್ಟು, ಅಬ್ದುಲ್ ಅಮೀನ್ ಅಂತ ಹೇಳ್ತಾ ಇರೋದು. ಸೊ ಲಾಸ್ಟ್ ಟೈಮ್ ಹೆಂಗಿತ್ತು ರೆಸ್ಪಾನ್ಸ್ ಎಲ್ಲ? ಚೆನ್ನಾಗಿತ್ತು ಸರ್. ಎಷ್ಟು ಗಾಡಿ ಕೊಟ್ರೆ? ಒಂದು 10 ಗಾಡಿ ಸೇಲ್ ಮಾಡಿದೀವಿ. ತಿರ್ಗಾ ಇವಾಗ ಸ್ಟಾಕ್ ಫುಲ್ ಆಗಿದೆ ಇಯರ್ ಎಂಡಿಂಗ್. ಓಕೆ, ಒಳ್ಳೆ ಸೇಲ್ಸ್ ಇದೆ, ಒಳ್ಳೆ ಸೇಲ್ಸ್ ಮಾಡ್ಕೊಡ್ತಾರೆ. ಸ್ಟಾರ್ಟಿಂಗ್ ಬಜೆಟ್ ಏನಿದೆ ಸರ್? ಸರ್ ನಮ್ಮ ಹತ್ರ ಒಂದು 50,000 ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಸೊ ಇಷ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಾ ಇರಿ. ಸೊ ಪ್ರತಿಯೊಂದು ಮಾಡ್ತಾ ಇರ್ತೀವಿ, ಬನ್ನಿ ಆಗಿರೋ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ. ಸೊ ಮೊದಲ ಗಾಡಿ ನೋಡ್ತಿರ್ಬೋದು ಒಂದು 800. ಎಲ್ಲೇನು ಡೀಟೇಲ್ಸ್ ಇದ್ರ ಬಗ್ಗೆ? 97 ಮಾಡ್ಲು ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಫ್ರೆಶ್ ಆಗಿ ರಿನಿವಲ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಕಲಿಯೋರಿಗೆ ಇಲ್ಲ ಫ್ಯಾಮಿಲಿ ಯೂಸ್ ಗೆ ಸಣ್ಣ ಪುಟ್ಟ ಇದಕ್ಕೆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ. ಟೂ ವೀಲರ್ ಬರಲ್ಲ ಸರ್. ಈ ರೇಟ್ ಅಲ್ಲಿ 55,000 ಕೊಡ್ತೀವಿ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಇನ್ನ 2,000 ಕಮ್ಮಿ ಕೊಡಿ. 2,000 ಕಮ್ಮಿ ಕೊಡಿ, 2,000 ಕೊಡಿ ತಗೊಂಡೋಗಿ. ಬೇಡ, ಇನ್ನ 1,000 ಕಮ್ಮಿ ಕೊಡಿ ತಗೊಂಡೋಗಿ. ಫ್ರೆಶ್ ಆಗಿ ಇನ್ಸೂರೆನ್ಸ್ ರಿನಿವಲ್ ಆಗಿದೆ. 4 ಟೈರ್ ಚೆನ್ನಾಗಿದೆ, ಒರಿಜಿನಲ್ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಸೊ ಗಾಡಿ ಕಂಡೀಷನ್ ನೋಡ್ಕೋಬಹುದು. ಇದ್ರಲ್ಲಿ ಪವರ್ ಸ್ಟೇರಿಂಗ್ ಬರಲ್ಲ, ಪವರ್ ವಿಂಡೋಸ್ ಬರಲ್ಲ, ಯಾವ್ದೇ ರೀತಿ AC ನಾನ್ AC ವೆಹಿಕಲ್ ಸರ್. ಇದು AC ಇದೆ, AC ವೆಹಿಕಲ್ ಅಂತ ಹೇಳ್ತಾರೆ. AC ವೆಹಿಕಲ್ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ರ. 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅವ್ರೆ. ಓಕೆ ಸರ್, ಎರಡನೇ ಗಾಡಿ ನೋಡ್ತಾ ಇದ್ದಾರಾ, ಹುಂಡೈ ಸ್ಯಾಂಟ್ರೋ ಸಿಂಗ್. ಇದು ನ್ಯೂ ಶೇಪ್ 2003 ಅಲ್ಲಿ ನ್ಯೂ ಶೇಪ್ ಬಂದಿದೆ. AC ಪವರ್ ಸ್ಟೇರಿಂಗ್ ಬರುತ್ತೆ. 800 ಪ್ರೀಮಿಯಂ ವೆಹಿಕಲ್. 1,25,000 ಹೇಳ್ತಾ ಇದೀವಿ ಸರ್. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ FC ಫ್ರೆಶ್ ಆಗಿ ರಿನಿವಲ್ ಆಗಿದೆ. ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ, ಬೇಕಾದ್ರೆ ಕಟ್ಕೋಣ. 1,25,000 ಕೊಡಿ ಸರ್ ನಿಮ್ ಚಾನೆಲ್ ಇಂದ ಬಂದ್ರೆ. ಬೇಡ ಸರ್, ಇನ್ನ 1,000 ಕಮ್ಮಿ ಕೊಡಿ. 1,20,000 ಕೋಣ ತಗೊಂಡೋಗಿ. ನ್ಯೂ ಶೇಪ್ ಇದು ಜಿಂಗು, ಗಾಡಿ ತುಂಬಾ ಚೆನ್ನಾಗಿದೆ. ಒರಿಜಿನಲ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ AC ಪವರ್ ಸ್ಟೇರಿಂಗ್ ಬರುತ್ತೆ ಸರ್. ಒಳ್ಳೆ ಲೆದರ್ ಸೀಟಿಂಗ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಅದೇ ರೀತಿ ಮಹೇಂದ್ರ ಸ್ಕಾರ್ಪಿಯೋ ಎಮೋಕ್ ಇಂಜಿನ್ ಟಾಕಿಂಗ್ ವರ್ಷನ್ ಇದೆ ಅಂತ ಹೇಳ್ತಿದ್ರು. ಏನೇನು ಡೀಟೇಲ್ಸ್ ಇದೆ ಬಗ್ಗೆ? 11 ಮಾಡಲು ಮಹೇಂದ್ರ ಸ್ಕಾರ್ಪಿಯೋ VLX ಟಾಪ್ ಅಂಡ್ ಇದು ಡ್ಯುಯಲ್ ಏರ್ ಬ್ಯಾಗ್ ABS ಅಲಾಯ್ಸ್ ಎಲ್ಲ ಬರುತ್ತೆ. 4 ಬ್ರ್ಯಾಂಡ್ ಟೈರ್ ಇದೆ, ಗಾಡಿ ಚೆನ್ನಾಗಿದೆ. ಓಕೆ ಸರ್, 5,50,000 ಹೇಳ್ದಾರದು ಮಾರ್ಕೆಟ್ ಪ್ರೈಸ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 540 ಕೋಣ. ಬೇಡ ಸರ್, ಇನ್ನ 5,000 ಕಮ್ಮಿ ಕೊಡಿ ತಗೊಂಡಿ ಸರ್. ಒರಿಜಿನಲ್ ಗಾಡಿ, ಆಕ್ಷನ್ ಫ್ರೀ ವೆಹಿಕಲ್. ಆಕ್ಷನ್ ಫ್ರೀ ವೆಹಿಕಲ್, ಶೋರೂಮ್ ಮೇಂಟೆನ್ಸ್ 1,20,000 ಹೊಡೆದು. ಶೋರೂಮ್ ಮೇಂಟೆನ್ಸ್, ಶೋರೂಮ್ ಇಷ್ಟು ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 525 ಗೆ ಕೋಣ ಹೋಗಿ ಸರ್ ಫೈನಲ್. 5,25 ಫೈನಲ್ ಆಯ್ತು, ಮುಗಿಸ್ಕೊಂಡು. ಟಾಟಾ ನ್ಯಾನೋ CX ಇದು, ಅಲಾಯ್ಸ್ ಇದೆ, AC ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. 2012 ಮಾಡಲ್ಲು. 1,15,000 ಹೇಳ್ತೀವಿ ಸರ್. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 1,10,000 ಕೋಣ. ಒರಿಜಿನಲ್ ಪೇಂಟ್, ಒರಿಜಿನಲ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಆರಾಮಾಗಿ ಫ್ಯಾಮಿಲಿ ಯೂಸ್ ಮಾಡಬಹುದು. 22-25 ಮೈಲೇಜ್ ಬರುತ್ತೆ ಸರ್. ಸೂಪರ್ ಆಗಿದೆ ಗಾಡಿ, ಸೂಪರ್ ಆಗಿದೆ ಅಂತ ಹೇಳ್ತಾರೆ. ಒಂದು ಫ್ಯಾಮಿಲಿಗೆ ಒಳ್ಳೆ ಒಳ್ಳೆ ಮೈಲೇಜ್ ಸರ್, ಆರಾಮಾಗಿ ಫ್ಯಾಮಿಲಿ ಟ್ರಿಪ್ ಹೋಗಬಹುದು. 22-25 ಮೈಲೇಜ್ ಬರುತ್ತೆ. ಓಕೆ ಸರ್, ಇನ್ನೊಂದು ವೆಹಿಕಲ್ ನೋಡ್ತೀರಾ ಮಾರ್ಕೆಟ್ ಅಲ್ಲಿ, ಒಳ್ಳೆ ಮೈಲೇಜ್ ಗಾಡಿ. ಇದು ಡೀಸೆಲ್ ಗಾಡಿ, ಚೌರ್ಲೆಟ್ ಬೀಟ್. ಇದು 22 ಮೈಲೇಜ್ ಬರುತ್ತೆ ಡೀಸೆಲ್ ಅಲ್ಲಿ. ಒಳ್ಳೆ ಫ್ಯಾಮಿಲಿ ಯೂಸ್ ಮಾಡಬಹುದು, ಗಾಡಿ ತುಂಬಾ ಚೆನ್ನಾಗಿದೆ. 1,75,000 ಹೇಳ್ತಾರೆ ಸರ್. 5,000 ಕಮ್ಮಿ ಕೊಡಿ. 170 ಕೋಣ ಫೈನಲ್. ಬೇಡ, ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಸರ್ ಇನ್ನ 5,000 ಕಮ್ಮಿ ಕೊಡಿ. 1,65,000 ಕೊಡಿ ತಗೊಂಡೋಗಿ. 1,65,000 ರನ್ನಿಂಗ್ ಇದೆ, ಗುಡ್ ಕಂಡೀಷನ್ ಗಾಡಿ, ಗುಡ್ ಕಂಡೀಷನ್ ಗಾಡಿ, ಥರ್ಡ್ ಓನರ್ ಆಗಿದೆ ಅಂತ ಹೇಳ್ತಾರೆ. ಅದು ಓನರ್ 3 ಆಗಿದೆ. ಇದೆ ಸಿಂಗಲ್ ಓನರ್ 2,00,000 ಹೇಳ್ತಾರೆ ಸರ್.
ಒಂದರ್ ಮೂರ್ ಆಗಿದೆ ಬಟ್ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, 165,000 ಕೋಣ ಫೈನಲ್. 2015 ಮಾಡೆಲ್ ಮಾರುತಿ ಈಕೋ ಸರ್, ರಫ್ ಯೂಸ್ ಗೆ, ಫ್ಯಾಮಿಲಿ ಯೂಸ್ ಗೆ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸೆಕೆಂಡ್ ಓನರ್ ಆಗಿದೆ, 4 ಟೈರ್ ಚೆನ್ನಾಗಿದೆ. 265,000 ಹೇಳ್ತಾ ಇದೀವಿ ಸರ್, 5,000 ಕಮ್ಮಿ ಕೊಡಿ, 260 ಕೊಡಿ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರು ಅನ್ಕೊಳ್ಳಿ ಸರ್, ವ್ಯೂವರ್ಸ್ ಗೆ ಇನ್ನೂ 5,000 ಕಮ್ಮಿ ಕೊಡೋಣ. ಡಾಕ್ಯುಮೆಂಟ್ ರನ್ನಿಂಗ್ ಕಂಡೀಷನ್ ಇದೆ, ಸೂಪರ್ ಆಗಿದೆ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಗಾಡಿ ಅಂತ ಹೇಳ್ತಾರೆ. ಒಳ್ಳೆ ಸೀಟಿಂಗ್ ಇದೆ, ಗುಡ್ ಕಂಡೀಷನ್, ಟೈರ್ ಗೀರ್ ಎಲ್ಲ ಚೆನ್ನಾಗಿದೆ. ಸಣ್ಣ ಪುಟ್ಟ ಖರ್ಚು ಹಾಕ್ಬಿಟ್ರೆ ನೀವು ಇನ್ನೇನು ಮಾಡ್ಕೊಳಂಗಿಲ್ಲ, ಏನು ಮಾಡ್ಕೊಳಂಗಿಲ್ಲ ಅಂತ ಹೇಳ್ತಿದ್ರ. ಅದೇ ರೀತಿ 800 ಆಲ್ಟೋ 800 ಸರ್, ಇದು ಆಲ್ಟೋ 800 2012 ಮಾಡಲ್ಲು. ಓಕೆ, ಒಳ್ಳೆ ಫ್ಯಾಮಿಲಿ ಯೂಸ್ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ, 20 ಮೈಲೇಜ್ ಬರುತ್ತೆ. ಓಕೆ, ಕೇಸ್ ಸೀರೀಸ್ ಇಂಜಿನ್, ಗಾಡಿ ಗುಡ್ ಕಂಡೀಷನ್. ಸರ್, 235,000 ಹೇಳ್ತಾ ಇದೀವಿ, 230 ಕೊಡೋಣ. 230 ಕೊಡೋಣ ಅಂತ ಹೇಳ್ತಿದ್ರ. ಇನ್ನೊಂದು 5,000 ಕಮ್ಮಿ ಕೊಡಿ ಸರ್, 225 ಕೊಡೋಣ. ಹೋಗಿ 225 ಕ್ಲೋಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ರೆ ಸಿಂಗಲ್ ಓನರ್ ವೆಹಿಕಲ್. ಅದೇ ರೀತಿ ವ್ಯಾಗನರ್ ಸರ್, ಇದು 2013 ಮಾಡಲ್ ವ್ಯಾಗನರ್. ಓಕೆ, ಸಿಂಗಲ್ ಓನರ್, 50,000 ಹೊಡಿದೆ, ಶೋರೂಮ್ ಮೇಂಟೆನ್ಸ್, ಗಾಡಿ ಗುಡ್ ಕಂಡೀಷನ್, ಎಕ್ಸ್ಟ್ರಾ ಕ್ಲಾಸ್ ಗಾಡಿ. ಓಕೆ ಸರ್, 355,000 ಹೇಳ್ತಾ ಇದೀವಿ, 3.5 ಕೊಡೋಣ ಸರ್. 3.5 ಫೈನಲ್ ಮಾಡ್ಕೊಳ್ತೀರಾ? ಡಾಕ್ಯುಮೆಂಟ್ ಎಲ್ಲ, ರನ್ನಿಂಗ್ ಕಂಡೀಷನ್, ಟ್ರಾನ್ಸ್ಫರ್ ಕಂಡೀಷನ್ ಕೊಡೋಣ. ಓನರ್ ಸರ್, ಸರ್ ಓನರ್ ಓನರ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಸರ್, ನಮ್ಮಲ್ಲಿ ಯಾವುದೇ ಕಮಿಷನ್ ಇರಲ್ಲ, ನಾವೇನ್ ಕಮಿಷನ್ ಎಕ್ಸ್ಪೆಕ್ಟ್ ಮಾಡಲ್ಲ. ಓಕೆ, ನಾವೇನಿದೆ ಪ್ರೈಸ್ ಏನ್ ಹೇಳ್ತೀವಿ ಅದೇ ಫೈನಲ್ ಕೊಡಿ. ತಾಂಡಾಗಿ ಬೇರೆ ಆಫೀಸಲ್ಲಿ 2% ಕಮಿಷನ್ ಅಂತಾರೆ, 10,000 ಬರೀತಾರೆ, ನಾವು ಅದು ಬರೆಯಲ್ಲ ಸರ್. ಓಕೆ, 350 ಕೊಡಿ ಸರ್, ಬೇಡ ಹೋಗಿ ಸರ್, 345 ಕೊಡಿ ಸರ್. 345 ಕೊಟ್ಬಿಟ್ಟು ಗಾಡಿ ಹತ್ಕೊಂಡು ಅಂತ ಹೇಳ್ತಿದ್ರ. ಅದೇ ರೀತಿ ಓಮ್ನಿ ಸರ್. ಸರ್, ಇದು ಮಾರುತಿ ಸುಸುಕಿ ಓಮ್ನಿ 2014 ಮಾಡಲು, ನಿಮ್ಗೆ ಗೊತ್ತಿದೆ ಮಾರ್ಕೆಟ್ ಅಲ್ಲಿ ತುಂಬಾನೇ ಡಿಮ್ಯಾಂಡ್ ಇದೆ. ಹೌದು, ರಫ್ ಯೂಸ್ ಆಗ್ಲಿ, ಫ್ಯಾಮಿಲಿ ಯೂಸ್ ಆಗ್ಲಿ, ಪ್ರತಿಯೊಂದಕ್ಕೂ, ಹೋಟ್ಲಿಗೆ, ಅದಕ್ಕೆ ಇದಕ್ಕೆ, ಸಣ್ಣ ಉದ್ಯಮಕ್ಕೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇವತ್ತು ನೀವು ನೋಡ್ತಾ ಇರೋ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್. ಹೌದು, 2014 ಮಾಡಲು, ಸಿಂಗಲ್ ಓನರ್, ಕಂಪನಿ ಯೂಸ್ಡ್ ವೆಹಿಕಲ್ ಸರ್, ಕಂಪನಿ ಹೆಸರು ಇದೆ, ಗಾಡಿ ತುಂಬಾ ಚೆನ್ನಾಗಿದೆ, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸರ್, 285,000 ಹೇಳ್ತಾ ಇದೀವಿ, 280 ಕೊಡೋಣ ಸರ್. 280 ಇನ್ನೊಂದು ಪ್ರೈಸ್ ಏನಾದ್ರು ಕಮ್ಮಿ ಮಾಡೋಣ ಅಂತ ಹೇಳ್ತೀರಾ? ಆಯ್ತು ಹೋಗಿ, ಇನ್ನ 5,000 ಕಮ್ಮಿ ಮಾಡೋಣ. 275 ಕೊಡೋಣ ಸಿಂಗಲ್ ಓನರ್, 275 ಕ್ಲೋಸ್ ಮಾಡ್ಕೊಳ್ತೀನಿ. ಇಯರ್ ಎಂಡಿಂಗ್. ಅದೇ ರೀತಿ ಇನ್ನೊಂದು ವ್ಯಾಗನರ್ ಸರ್. ಇದು 2013 ಮಾಡಲು ವ್ಯಾಗನರ್, ಸೆಕೆಂಡ್ ಓನರ್ ಆಗಿದೆ ಇದು. ಓಕೆ, ಅದು ಮೊದಲನೇ ಗಾಡಿ 355 ಇದೀವಿ, ಇನ್ನ 10,000 ಕಮ್ಮಿ ಸರ್. 345 ಕೊಡೋಣ ಸರ್. 345 ಚೆನ್ನಾಗಿದೆ ಗಾಡಿ, 4 ಹೊಸ ಟೈರ್ ಇದೆ, 4 ಹೊಸ ಟೈರ್ ಕೂಡ ಹಾಕೊಂಡಿದ್ದಾರೆ ಅಂತ ಹೇಳ್ತಾರೆ. ಹೌದು ಹೌದು, ಚೆನ್ನಾಗಿದೆ ಗಾಡಿ, ಏನು 1 ರೂಪಾಯಿ ಖರ್ಚಿಲ್ಲ, 1 ರೂಪಾಯಿ ಖರ್ಚಿಲ್ಲ ಅಂತ ಹೇಳ್ತಾರೆ. ಒಂದು ಡಿಂಟು, ಒಂದು ಸ್ಕ್ರಾಚ್ ಇಲ್ಲ, ಬಾಡಿ ಸರ್, ಗುಡ್ ಕಂಡೀಷನ್, ನ್ಯಾಚುರಲ್ ಫ್ರೀ ವೆಹಿಕಲ್. ಓಕೆ, ಅದೇ ರೀತಿ ಸರ್, ಜೆನ್ಎಸ್ ಸ್ಟೀಲ್ ಅವರಿದ್ದು ಸರ್, ಜೆನ್ಎಸ್ ಸ್ಟೀಲ್ ಸ್ವಲ್ಪ ಡಿಮ್ಯಾಂಡ್ ಗಾಡಿ, ಒಳ್ಳೆ ಇದು ಫೆರಾರಿ ರೆಡ್, ಇದು ಒಂಥರ ಲವ್ಲಿ ಗಾಡಿ. ಹೌದು ಸರ್. ಸರ್, 4 ಟೈರ್ ಹೊಸದಿದೆ, ಎಫ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ, 2008 ಮಾಡಲ್. ಓಕೆ, 165,000 ಹೇಳ್ತಾ ಇದೀವಿ ಸರ್. 160 ಕೊಡಿ ಸರ್. 160 ಕೊಟ್ಟು ತಗೊಂಡ್ರೆ ಪ್ರೈಸ್ ಕಮ್ಮಿ ಮಾಡ್ಬೇಕಾ? ಇನ್ನ ಸರ್ ಕಮ್ಮಿ ಮಾಡಿ ಸರ್, 155 ಮಾಡಿ ಸರ್. 155 ಡಾಕ್ಯುಮೆಂಟ್ ರನ್ನಿಂಗ್ ಕಂಡೀಷನ್ ತುಂಬಾ ಚೆನ್ನಾಗಿದೆ, ತಗೊಂಡಿ ಸರ್. ಓಕೆ ಸರ್. ಅದೇ ರೀತಿ ನೋಡ್ಕೋಬಹುದು ಟಾಟಾ ವಿಸ್ಟಾ. ಟಾಟಾ ಇಂಡಿಕಾ ವಿಸ್ಟಾ 2011 10 ರಿಜಿಸ್ಟ್ರೇಷನ್, ಇದು 10 ಮ್ಯಾನುಫ್ಯಾಕ್ಚರ್, 11 ರಿಜಿಸ್ಟ್ರೇಷನ್, ಸಿಂಗಲ್ ಓವರ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ, ಸೇಮ್ ಇಂಜಿನ್, ಮಾರುತಿ ಇಂಜಿನ್ ಸರ್ ಇದು, ಬರುತ್ತಲ್ಲ ಸುತ್ತಲ್ಲಿ ಅದೇ ಇಂಜಿನ್. ಓಕೆ, 10 ಮಾಡಲ್ ಮಾರುತಿಯಲ್ಲಿ ತಗೋಬೇಕು ಅಂದ್ರೆ 3 ಕಾಲ್ ಲಕ್ಷ ಕಮ್ಮಿ ಇಲ್ಲ ಸರ್. ಹೌದು, 2,25,000 ಕೊಡೋಣ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಸಿಂಗಲ್ ಓವರ್, ಎಲ್ಲ ಶೋರೂಮ್ ಮೇಂಟೆನ್ಸ್. ಶೋರೂಮ್ ಮೇಂಟೆನ್ಸ್ ಕಡೆಯಿಂದ ಬಂದ್ರೆ ಇನ್ನ 5,000 ಕಮ್ಮಿ ಕೊಡಿ ಸರ್. 220 ಕೊಡೋಣ. 220 ಫೈನಲ್ ಮಾಡ್ಕೊಡೋಣ. ಬೆಸ್ಟ್ ಪ್ರೈಸ್ ಏನಾದ್ರು ಮಾಡ್ಬೇಕಾ? ಹೇಳಿ ಸರ್, ಬೆಸ್ಟ್ ಪ್ರೈಸ್ ಬಿಡಿ ಸರ್. ಹೋಗಿ, 215,000 ಕೊಡಿ ಸರ್. ಕೊಡೋಣ, 215,000 ಕೊಟ್ಟು ಗಾಡಿ ಎತ್ಕೊಂಡು ಅಂತ ಹೇಳಿದ್ರೆ 100% ಸರ್. ಮಹೀಂದ್ರ ಎಕ್ಸಿವಿ 500 W8 ಟಾಪ್ ಎಂಡ್ ವರ್ಷನ್ ಸರ್. ಇದು 6 ಇಯರ್ ಬ್ಯಾಕ್ ಬರುತ್ತೆ, ಒಳ್ಳೆ ಲೆದರ್ ಸೀಟ್ ಇದೆ, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಒರಿಜಿನಲ್ ಗಾಡಿ, 120 ರನ್ ಆಗಿದೆ, ಶೋರೂಮ್ ಮೇಂಟೈನ್ ಸರ್. ಗಾಡಿ ನೀವು ಫ್ಯೂಚರ್ಸ್ ಅಲ್ಲಿ ಇದೆ, ಎಲ್ಲ ಫುಲ್ ಟಾಪ್ ಎಂಡ್ ವರ್ಷನ್, ಇದು ಟಾಪ್ ಎಂಡ್ ನೋಡ್ಕೋಬಹುದು, 100% ಎಲ್ಲ ಫುಲ್ ಟಾಪ್ ಎಂಡ್ ವರ್ಷನ್, ಏನು 1 ರೂಪಾಯಿ ಖರ್ಚಿಲ್ಲ. 825,000 ಹೇಳ್ತಾ ಇದೀವಿ ಸರ್. ಓಕೆ, ಇನ್ನ ಕಮ್ಮಿ ಏನ್ ಮಾಡಿ ಸರ್ ಇದಕ್ಕೆ? ಸರ್, 8,00,000 ಕೊಡೋಣ. 8,00,000 ಇನ್ನ ಕಮ್ಮಿ ಬೇಕು ಸರ್? ಇನ್ನೊಂದು ಪ್ರೈಸ್ ಹೇಳೋಣ, 8,00,000 ಕೊಡಿ ಸರ್, ತಗೊಂಡೋಗಿ ಸರ್. 8,00,000 ಕೊಡಿ, ಚೆನ್ನಾಗಿದೆ ಸರ್. ಇದು ಮಾರ್ಕೆಟ್ ಅಲ್ಲಿ ಹುಂಡೈ i20 ನೋಡ್ತಾ ಇದ್ದೀರಾ, ಇದು ಮ್ಯಾಗ್ನ ಆಪ್ಷನ್ ಅಲ್ಲೂ ಗಾಡಿ ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್, ಖಾಲಿ 40,000 ಹೊಡೆಯ ಸರ್. ಒರಿಜಿನಲ್ ಗಾಡಿ, ಬ್ರೆಸ್ಟ್ ತಪ್ಪಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡ್ಕೊಂಡು ತಗೋಬಹುದು, ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆ. 4,25,000 ಹೇಳ್ತಾ ಇದೀವಿ, 4,25,000 ಕೊಡಿ ಸರ್. ಬೇಡ ಸರ್, ನಂಬರ್ ಚೆನ್ನಾಗಿಲ್ಲ, 4,25,000 ಕೊಡಿ ಸರ್. 4,15,000 ಕೊಟ್ಬಿಟ್ಟು ಗಾಡಿ ಎತ್ಕೊಂಡೋಗಿ ಅಂತ ಹೇಳ್ತಾರೆ. ಬೆಸ್ಟ್ ಪ್ರೈಸ್ ಏನಾದ್ರು ಮಾಡೋಣ ಹೇಳಿ ಸರ್. ಬೆಸ್ಟ್ ಪ್ರೈಸ್ 4,00,000 ಕೊಡಿ ಸರ್. ಕೊಡೋಣ, ತಗೊಂಡೋಗಿ 4,00,000 ಕೊಟ್ಟು ಗಾಡಿ ಎತ್ಕೊಂಡೋಗಿ ಅಂತ ಹೇಳ್ತಾರೆ. 4,10,000 ಕೊಡೋಣ, ನಮ್ಮಲ್ಲಿ ಯಾವುದೇ ಕಮಿಷನ್ ಇಲ್ಲ, 4,10,000 ಕೊಡಿ ಸರ್, ತಗೊಂಡೋಗಿ ಸರ್. ಸೊ ಅದೇ ರೀತಿ ಇನ್ನೊಂದು i20 ಸರ್. ಸರ್, ಇನ್ನೊಂದು 2015 ಮಾಡಲ್ i20 ಇದು. ಓಕೆ, ಎಲೈಟ್ ಗಾಡಿ ಚೆನ್ನಾಗಿದೆ, ಆಸ್ತಾ ಆಪ್ಷನಲ್. ಓಕೆ, ಆಸ್ತಾ ಆಪ್ಷನಲ್ ಗಾಡಿ ತುಂಬಾ ಚೆನ್ನಾಗಿದೆ. 5,55,000 ಹೇಳ್ತಾ ಇದೀವಿ, 5 ವರೆಗೆ ಕೊಡೋಣ. ಬೇಡ, 545 ಮಾಡಿ ಸರ್. ಕೊಡೋಣ, 545 ಲಾಸ್ಟ್ ಫೈನಲ್ ಪ್ರೈಸ್ ಮಾಡ್ತಿರ್ತಾರಲ್ಲ. ಚೆನ್ನಾಗಿದೆ ಗಾಡಿ. ಓಕೆ.
ಅದೇ ರೀತಿ ಒಂದು ಸಡನ್ ವೆಹಿಕಲ್ ಸ್ಕೋಡ ರಾಪಿಡ್ ಕೇಳ್ತಾ ಇರ್ತದೆ ಸರ್. ಒಂದು ವೈಟ್ ಕಲರ್ ಗಾಡಿ ತುಂಬಾ ಚೆನ್ನಾಗಿದೆ, 2013 ಮಾಡಲ್ ಸ್ಕೋಡ. ಓಕೆ, ಸ್ಕೋಡ ಆಂಬಿಯನ್ಸ್ ಅಂತ ಹೇಳ್ಬಿಟ್ಟು ಡ್ಯುಯಲ್ ಏರ್ ಬ್ಯಾಗ್ ಎಬಿಎಸ್ ಅಲಾಯ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, 85,000 ರನ್ ಆಗಿದೆ ಸರ್. 85,000 ರನ್ ಆಗಿದೆ ಸರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 395,000 ಹೇಳ್ತಾ ಇದೀವಿ. ಓಕೆ, 385 ಕೋಣ ಸರ್. 385,000 ಹೇಳ್ತಾ ಇರೋದು 85,000 ಕೋಣ ಅಲ್ಲ, 385 ಹೇಳ್ತಾ ಇರೋದು 85 ಕೋಣ. ನಿಮ್ ಇನ್ನೊಂದು ಬೆಸ್ಟ್ ಪ್ರೈಸ್ ಏನಾರು ಹೇಳ್ಬೇಕಾ ಹೇಳಿ ಸರ್. 380 ಕೊಡಿ ಸರ್. ಬೇಡ ಸರ್, 75 ಕೊಡ್ತೀನಿ ಸರ್ ಫೈನಲ್. 375 ಕೊಟ್ಬಿಟ್ಟು ಗಾಡಿ ಹತ್ಕೊಂಡು ಹೋಗಿ ಅಂತ ಹೇಳ್ತಿದ್ದೀರಾ ಸರ್. ಅದೇ ರೀತಿ ಸರ್ ಶಿಫ್ಟ್ ಶಿಫ್ಟ್ ಅಂತ ಹೇಳ್ತಾರೆ ಸರ್. ಸುಜುಕಿ ಸ್ವಿಫ್ಟ್ ಒಳ್ಳೆ ಮೈಲೇಜ್ ಇದೆ, ಬಜಾರ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಸ್ಟಾಪ್ ಆಗಿದೆ, ಒಳ್ಳೆ ಡಿಮ್ಯಾಂಡ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಫ್ಯಾಮಿಲಿ ಯೂಸ್ಗೆ 20-22 ಮೈಲೇಜ್ ಬರುತ್ತೆ ಸರ್. ಡೀಸೆಲ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 13 ಮಾಡಲ್ ಸೆಕೆಂಡ್ ಓನರ್ ಸರ್. 4,95,000 ಹೇಳ್ತಾ ಇದೀವಿ. 485 ಕೋಣ ಸರ್. 485 ಕಮ್ಮಿ ಮಾಡಿ ಸರ್. ಇನ್ನೊಂದು ಬೆಸ್ಟ್ ಪ್ರೈಸ್ ಹೇಳ್ತೀನಿ ಸರ್, 475 ಕೊಡಿ ಸರ್. ತಗೊಂಡಿ ಸರ್, ಗಾಡಿ ಗುಡ್ ಕಂಡೀಷನ್ ಇದೆ. ನಿಮ್ ಚಾನಲ್ ಇಂದ ಬಂದ್ರೆ 475 ಕೊಡ್ತೀವಿ ಸರ್. 4,70,000 ಸರ್. ಕೋಣ ಸರ್. ಅದೇ ರೀತಿ ಇನ್ನೊಂದು ಸಡನ್ ವೆಹಿಕಲ್ ಸರ್, 20-22 ಮೈಲೇಜ್ ಬರುತ್ತೆ. ಓಕೆ, ವರ್ಣ ಫ್ಲೂಡಿಕ್ SX ಆಪ್ಷನಲ್ ಬಟನ್ ಸ್ಟಾರ್ಟ್ ಡೀಸೆಲ್ ವೆಹಿಕಲ್. ಓಕೆ ಸರ್, ಗಾಡಿ ಆಕ್ಸಿಡೆಂಟ್ ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್. ಹಿಂದೆ ಒಂದ್ಸರಿ ವೆಹಿಕಲ್ ಕೊಟ್ಟಿದ್ವಿ ಬ್ಲಾಕ್ ಕಲರ್, ನಂಗೆ ನಂಗೆ ಅಂತ ಕಿತ್ತಾಡ್ಕೊಂಡು ತಗೊಂಡ್ರು. ಮಾರ್ಕೆಟ್ ಅಲ್ಲಿ ರೇಟ್ ಕಮ್ಮಿ ಕೊಟ್ಟಿದ್ದಕ್ಕೆ. ಓಕೆ, ಇದು 2011 ಮಾಡಲು ಥರ್ಡ್ ಓನರ್ ಆಗಿರೋದಕ್ಕೆ 4,00,000 ಹೇಳ್ತಾ ಇದೀವಿ. 390 ಕೊಡ್ತೀವಿ ಸರ್. ಸರ್ ಇನ್ನ ಕಮ್ಮಿ ಮಾಡ್ಬೋದು, ಕಮ್ಮಿ ಮಾಡೋಣ ಸರ್. 385 ಫೈನಲ್ ಕೊಡಿ ಸರ್. ತಗೊಂಡೋಗಿ ಸರ್. 385,000 ಕೊಟ್ಟಿ ಗಾಡಿ ಆಗಿದೆ. ಗಾಡಿ 120 ರನ್ ಆಗಿದೆ. ಶೋರೂಮ್ ಮೇಂಟೆನೆನ್ಸ್, ಶೋರೂಮ್ ಮೇಂಟೆನೆನ್ಸ್ ಸಮೇತ ಇದೆ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಫೋರ್ಡ್ ಫಿಗೋ ಸರ್, ಫೋರ್ಡ್ ಫಿಗೋ ಅಂತ ಹೇಳ್ಬಿಟ್ಟು ಗಾಡಿ ತುಂಬಾ ಚೆನ್ನಾಗಿದೆ. 5 ಜನ ಆರಾಮಾಗಿ ಹೋಗ್ಬೋದು, ಫ್ಯಾಮಿಲಿ ಮೆಂಬರ್ಸ್. ಒಳ್ಳೆ ಮೈಲೇಜ್, ಇದು ಮೇಂಟೆನೆನ್ಸ್ ಕಮ್ಮಿ ಸರ್. ಪೆಟ್ರೋಲ್ ವೆಹಿಕಲ್ ಇದು. ಓಕೆ, 1,00,000 2011 ಮಾಡಲು 1,85,000 ಹೇಳ್ತಾ ಇದೀವಿ. 80 ಕೋಣ ಸರ್. 180 ಕೊಟ್ಬಿಡೋ, ಇನ್ನ ಕಮ್ಮಿ ಏನಾದ್ರು ಸರ್. ಇನ್ನೊಂದು ಬೆಸ್ಟ್ ಪ್ರೈಸ್ ಮಾಡೋಣ, 175 ಕೊಡಿ ಕೋಣ. ಗಾಡಿ ಗುಡ್ ಕಂಡೀಷನ್ ತಾಂಡಾಗಿ. ಸೊ ಅದೇ ರೀತಿ ಇನ್ನೊಂದು ಸಿಂಗಲ್ ಓನರ್ ಓಮ್ನಿ ಕೂಡ ಇದೆ ಅಂತ ಹೇಳ್ತಾ ಇದ್ರು. ಹೇಳಿದ್ರೆ 2014 ಸಿಂಗಲ್ ಓನರ್ ವೆಹಿಕಲ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಹಿಂದೆಗಡೆ ಬೇಬಿ ಸೀಟ್ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಗಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದು ವೆಲ್ ಮೇಂಟೈನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್ ಸರ್, ಗಾಡಿ ತುಂಬಾ ಮೇಂಟೈನ್ ಮಾಡಿರ್ತಾರೆ. ಓಕೆ, ಯೂಸುವಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಪ್ರೈಸಸ್ ಏನು ಹೇಳ್ತಾರೆ? 285 ಹೇಳ್ತೀವಿ. 280 ಮಾಡ್ಬಿಡೋಣ ಸರ್ ಫೈನಲ್ ಆಗಿ. ಹೆಚ್ಚು ಕಮ್ಮಿ ಏನಾಗ್ಬೋದು ಸರ್? ಇದು 275 ಮಾಡ್ಬಿಡಲ್ಲ, ನಿಮ್ ಕಡೆಯಿಂದ ಬಂದ್ರೆ 275 ಫೈನಲ್ ಮಾಡ್ಕೊಳೋಣ ಅಂತ. ಗಾಡಿ ಚೆಕ್ ಮಾಡಿಸ್ಕೊಳ್ಳಿ. ಓಕೆ, ಇನ್ನ 5,000 ಹೆಚ್ಚು ಕಮ್ಮಿ ಮಾಡೋಣ. ಒಂದು ಬ್ಯಾಗ್ ಅಂದ್ರೆ 2011 ಸೆಕೆಂಡ್ ಓನರ್ VXI. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಕಲರ್ ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಫೀಚರ್ಸ್ ಬಂದು ನೋಡ್ಕೋಬಹುದು. 46.5 ಪವರ್ ಸ್ಟೇರಿಂಗ್ ಬರುತ್ತೆ. ಸೊ VXI ಅಲ್ಲ ಸರ್, ತುಂಬಾ ಚೆನ್ನಾಗಿದೆ ಗಾಡಿ. ಸೊ ಸೀಟ್ ಕಂಡೀಷನ್ ನೋಡ್ತಿರ್ಬೋದು, ಆಫರ್ ಮಾರ್ಕೆಟ್ ಲೆದರ್ ಸೀಟ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಸೊ ಓನರ್ ಬಂದು ಸಿಂಗಲ್ ಓನರ್, ಸೆಕೆಂಡ್ ಓನರ್ ಆಗಿದೆ ಅಂತ ಹೇಳ್ತಾರೆ. ಸೊ ಪ್ರೈಸ್ ಹೇಳ್ತೀರಾ? 285 ಕ್ಲೋಸ್ ಮಾಡ್ಕೊಳ್ಳೋಣ ಅಂತ. ಒಂದು 5,000 ಹೆಚ್ಚು ಕಮ್ಮಿ ಮಾಡೋಣ ಸರ್. ಇನ್ನ ಕಮ್ಮಿ ಮಾಡಿ ಸರ್. ಏನಂತ ಸರ್? ಇನ್ನೇ ಇನ್ನ ಕಮ್ಮಿ ಮಾಡಿ, ಒಂದು 270 ಮಾಡ್ಬಿಡೋಣ ಸರ್ ಫೈನಲ್. 270 ಫೈನಲ್ ಮಾಡ್ಕೊಳ್ಳೋಣ. ಅದೇ ರೀತಿ ಅವಾಗ ನಿಮ್ಗೆ ಒಂದು ರೆಡ್ ತೋರಿಸಿದೆ, ಇದೆ ಅದೇ ರೀತಿ ಇನ್ನೊಂದು ರೆಡ್ ಕಲರ್ ಶಿಫ್ಟ್ ಇದೆ ಅಂತ ಹೇಳ್ತಾರೆ. 215 ಸರ್, ಸೆಕೆಂಡ್ ಓನರ್ VDI ಶಿಫ್ಟ್ ಡೀಸೆಲ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಡೆಂಟ್ ಸ್ಕ್ರಾಚಸ್ ಏನು ಇಲ್ಲ. ಓಕೆ, ಟೈರ್ 80% ಇದೆ, ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು 525 ಹೇಳೋದು, 515 ಮಾಡ್ಬಿಡೋಣ ಸರ್ ಫೈನಲ್ ಆಗಿ. ಇನ್ನೇನು ಕಮ್ಮಿ ಹೆಚ್ಚು ಕಮ್ಮಿ ಆಗ್ಬೋದಾ? ಮಾಡೋಣ ಬನ್ನಿ ಸರ್, ನಿಮ್ ಕಡೆಯಿಂದ ಬಂದ್ರೆ ಇನ್ನ 5,000 ಹೆಚ್ಚು ಕಮ್ಮಿ ಮಾಡ್ಬಿಡೋಣ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಒಂದ್ಸತಿ ಶೋರೂಮ್ ತಗೊಂಡೋಗಿ ಚೆಕ್ ಮಾಡಿಸ್ಕೊಂಡು ಆರಾಮಾಗಿ ತಗೋಬಹುದು. ಪ್ರೈಸ್ ಮಾತ್ರ ತಲೆಗೆಚ್ಕೊಳಂಗಿಲ್ಲ, ಪ್ರೈಸು ನೆಗೋಷಿಯಬಲ್ ಮಾಡೋಣ. ಗಾಡಿ ಇಷ್ಟ ಆದ್ರೆ, ಗಾಡಿ ಇಷ್ಟ ಆದ್ರೆ ಮಾತ್ರ ಫೈನಲ್ ಮಾಡೋಣ, ಕುತ್ಕೊಂಡು ಮಾತಾಡಿ. 2007 ವ್ಯಾಗನರ್ ಸರ್, ಸಿಂಗಲ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. 175 ಹೇಳೋದು, 160 ಮಾಡ್ಬಿಡೋಣ ಸರ್ ಫೈನಲ್ ಆಗಿ. ಸಿಂಗಲ್ ಓನರ್ ವೆಹಿಕಲ್, 2007 FC ಎಲ್ಲ ರನ್ನಿಂಗ್ ಇದೆ ಸರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸೊ ಪವರ್ ಸ್ಟೇರಿಂಗ್ ಬರುತ್ತೆ, ಎಸಿ ಬರುತ್ತೆ, ಎಸಿ ಬರುತ್ತೆ. ಸೊ ಪವರ್ ಇಂಡೋಸ್ ಯಾವ್ದು ಬರಲ್ಲ ಇದರಲ್ಲಿ. ಸ್ಪೀಕರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ನೋಡ್ಕೋಬಹುದು, ಆಟೋಮ್ಯಾಟಿಕ್ ಸಿಸ್ಟಮ್ ಕೂಡ ಹಾಕೊಂಡಿದ್ರೆ. ಕಿಲೋಮೀಟರ್ ನೋಡಿದ್ದು ಸರ್? ಇದು ಕಿಲೋಮೀಟರ್ 78,000 ನೋಡಿದೆ. ಓಕೆ, ಸಿಂಗಲ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 80% ಟೈರ್, ಬಾಡಿ ಲೈನು ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಪ್ರೈಸಸ್ ಇನ್ನೇನು ಕಮ್ಮಿ ಆಗಲ್ವಾ? ಇನ್ನ ಒಂದು 5,000 ಹೆಚ್ಚು ಕಮ್ಮಿ ಮಾಡ್ಬಿಡೋಣ ಬನ್ನಿ ಸರ್. ಗಾಡಿ ನೋಡೋ, ನಿಮ್ ಗಾಡಿ ಇಷ್ಟ ಆಗುತ್ತೆ ಅಂದ್ರೆ ಗಾಡಿ ರೇಟ್ ಬಗ್ಗೆ ತಲೆಗೆಸ್ಕೊಳಂಗಿಲ್ಲ, ಹೆಚ್ಚು ಕಮ್ಮಿ ಮಾಡೋಣ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸಿಂಗಲ್ ಓನರ್ ವೆಹಿಕಲ್ ಅಲ್ಲ ಸರ್, ಎಲ್ಲಿ ಮಾರ್ಕೆಟ್ ಅಲ್ಲಿ ಇಲ್ವಲ್ಲ ಸರ್. ಸೊ ಅದೇ ರೀತಿ ಇನ್ನೊಂದು ಮಹೇಂದ್ರ XUV ಹೇಳಿ ಸರ್. 2014 ಸೆಕೆಂಡ್ ಓನರ್ ಸರ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. WR6 ಇದು, ಅದು WR8, WR6. ಇದು ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ, 79,000 ಕಿಲೋಮೀಟರ್ ರನ್ ಆಗಿದೆ. ಗಾಡಿ ಎಲ್ಲ ಸೂಪರ್ ಆಗಿದೆ ಸರ್. ಓಕೆ, ಸೊ ಗಾಡಿ ನಂಬರ್ ಸಮೇತ ನೋಡ್ಕೋಬಹುದು. ಸೊ ಯಾವ ತರ ಇಂಟೀರಿಯರ್? ಇದು ಮ್ಯಾಗ್ವೀಲ್ ಆಕ್ಸಿರೋದು ಸರ್, ಎಕ್ಸ್ಟ್ರಾ ಫಿಟ್ಟಿಂಗ್ ಆಕ್ಸಿರೋ. ಇದು WR6 ಗೆ ಬರಲ್ಲ. ಓಕೆ, ಇದು ಎಕ್ಸ್ಟ್ರಾ ಆಕ್ಸಿರೋದು, ಎಕ್ಸ್ಟ್ರಾ ಫಿಟ್ಟಿಂಗ್ ಆಕ್ಸಿರೋದು ಅಂತ ಹೇಳ್ತಾರೆ. ಅದು WR8 ಮಾಡಿಸಿರೋದು ಸರ್. ಇದಕ್ಕೆ ಲೆದರ್ ಸೀಟ್ಸ್, ಗಾಡಿ ಔಟ್ಲುಕ್ ಮ್ಯಾಚಿಂಗ್ ಮಾಡಿಸಿದಾರೆ ಸರ್. ಸೀಟ್ ಕವರ್
ಸೊ ನೋಡ್ಕೋಬಹುದು ಯಾವ ರೀತಿ ಇದೆ ಅಂತ. ಸೊ ನಾಲ್ಕು ಡೋರ್ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ವಿತ್ ಇದು ಡಬ್ಲ್ಯೂ ಸಿಕ್ಸ್ ಅಲ್ಲ ಸರ್? ಹೌದು, ಡಬ್ಲ್ಯೂ ಸಿಕ್ಸ್ ಮ್ಯಾಗ್ ವೀಲ್ ಎಲ್ಲ ಇದೆ, ಎಕ್ಸ್ಟ್ರಾ ಹಾಕ್ಸಿದ್ದಾರೆ. ಸೊ ಹಾಕ್ಸಿದ್ದಾರೆ. ಸೊ 4-2-4 ಅಂತ ಹೇಳ್ತಾರೆ ಗಾಡಿ ಕಂಡೀಷನ್ ನೋಡ್ಕೋಬಹುದು. ಸೊ ಪ್ರೈಸಸ್ ಏನ್ ಹೇಳ್ತೀರಾ ಇದು ಸರ್? ಇದು 655 ಹೇಳೋದು, 635 ಮಾಡೋದ ಸರ್ ನಿಮ್ ಕಡೆಯಿಂದ ಬಂದ್ರೆ? 635 ಮಾಡ್ಬಿಡೋಣ, ಇನ್ನ ಐದು ಸಾವಿರ ಕಮ್ಮಿ ಮಾಡ್ಬಿಡೋಣ, 30 ಮಾಡ್ಬಿಡೋಣ, 630 ಫೈನಲ್ ಮಾಡ್ಕೊಳ್ಳೋಣ, 630 ಮಾಡ್ಬಿಡೋಣ. ಇನ್ನೊಂದು ಸಿಟಿ ಕೂಡ ಇದೆ, ವೈಟ್ ಕಲರ್ ಯಾರು ನೋಡ್ತಾ ನೈನು ಥರ್ಡ್ ಓನರ್. ಓಕೆ, ಥರ್ಡ್ ಓನರ್ ಆಗಿದ್ದೋಸ್ಕರ ರೇಟ್ ಕಮ್ಮಿಗೆ ಮಾಡ್ಕೊಡೋಣ ಸರ್. 285 ಹೇಳ್ತೀವಿ, ಒಂದು 260 ಮಾಡ್ಬಿಡೋಣ ಸರ್ ಫೈನಲ್. ಹಾಗಾಗಿ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಗಾಡಿ ಒಳಗಡೆ ಇಂಟೀರಿಯರ್, ಟೈರ್, ಬಾಡಿ ಲೈನು ಏನು ಸ್ಕ್ರಾಚಸ್, ಡೆಂಟ್ಸ್ ಏನು ಇಲ್ಲ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ, ಚೆನ್ನಾಗಿದೆ. ಸೊ ಮೌಂಟ್ ಕಂಟ್ರೋಲ್ ಬರುತ್ತೆ, ಸೀಟ್ ಕವರ್ಸ್ ಎಲ್ಲ ಸೂಪರ್ ಆಗಿದೆ. ಸೊ ಫ್ರಂಟ್ ಒಂದು ವೇರ್ ಅಂಡ್ ಟೈರ್ ಆಗಿದೆ, ಮಿಕ್ಕಿದ್ರೆ ನೀವು ಗಾಡಿ ಕಂಡೀಷನ್ ಪ್ರತಿಯೊಂದು ನೋಡ್ಕೋಬಹುದು. ಸೊ ಬಂದು ಗಾಡಿ ನೋಡ್ಕೊಳ್ಳಿ ಸರ್, ಗಾಡಿ ಇಷ್ಟ ಆದ್ರೆ ಏನೋ ಹೆಚ್ಚು ಕಮ್ಮಿ ಮಾಡೋಣ, ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಅಂತ ಹೇಳ್ತಾ ಇದ್ದಾರೆ. ಬ್ಯಾಕ್ ಡಿಫಾಲ್ಟ್ ಗ್ಲಾಸ್ ಬರುತ್ತೆ, ಮಿಡ್ ವರ್ಷನ್ ಅಂತ ಹೇಳ್ತಾರೆ, ಮಿಡ್ ವರ್ಷನ್ ಬರುತ್ತೆ. ಓಕೆ, ಸೊ ಪ್ರೈಸಸ್ ಏನ್ ಹೇಳ್ತೀರಾ ಸರ್? ಇದು ಹೇಳೋದು ಬಂದು 285. ಓಕೆ, 265 ಫೈನಲ್ ಆಗಿ ನಿಮ್ ಕಡೆ ಬಂದ್ರೆ, ನಿಮ್ ಕಡೆಯಿಂದ ಬಂದ್ರೆ 260 ಮಾಡ್ಬೇಡ ಫೈನಲ್ ಆಗಿ. ಸೀನ್ ಹೆಚ್ಚು ಕಮ್ಮಿ ಏನಾಗ್ಬೋದಾ ಸರ್? 260 ಫೈನಲ್ ಸರ್, 9 ಮಾಡ್ಲು ಸರ್, ಗಾಡಿ ತುಂಬಾ ಚೆನ್ನಾಗಿದೆ. ಗಾಡಿ ಬಂದು ನೋಡ್ಕೊಳ್ಳಿ ಒಂದ್ಸತಿ, ಗಾಡಿ ಇಷ್ಟ ಆಗುತ್ತೆ ಅಂದ್ರೆ ಮಾಡೋಣ, ಮಾಡೋಣ, ಹೆಚ್ಚು ಕಮ್ಮಿ ಮಾಡೋಣ. ಟ್ಯಾಕ್ಸಿ ಗಿಕ್ಸಿ ಓಡಿಸೋರ್ಗೆ ತುಂಬಾ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಒಳ್ಳೆ ಗಾಡಿ ಸರ್, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ, ಎಫ್ಸಿ ಫ್ರೆಶ್ ಆಗಿ ರಿನಿವಲ್ ಆಗಿದೆ, ಎರಡು ವರ್ಷ ಎಫ್ಸಿ ಸಿಗುತ್ತೆ, ಟ್ಯಾಕ್ಸ್ ರನ್ನಿಂಗ್ ಇದೆ, ಆಗಸ್ಟ್ ತನಕ ಇನ್ಶೂರೆನ್ಸ್ ಇದೆ. 150,000 ಅಲ್ತಾ ಇದೀವಿ, 140,000 ಕೊಡ್ತೀವಿ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನ 5,000 ಕಮ್ಮಿ, 5,000 ಫೈನಲ್ ಕೊಡ್ತೀವಿ. ಗಾಡಿ ಗುಡ್ ಕಂಡೀಷನ್ ತಗೊಂಡಾಗ ಆರಾಮಾಗಿ ದುಡ್ಕೋಬಹುದು. ಸೊ 80% ಅಲ್ಲಿ ದುಡ್ಕೊಂಡ್ಬಿಡ್ತೀರಾ ಈ ದುಡ್ಡೆಲ್ಲ? ನೀವು 3-4 ತಿಂಗಳಲ್ಲಿ ದುಡ್ಕೊಂಡ್ಬಿಡ್ಬೋದು ಅಂತ ಹೇಳ್ತಾರೆ ಸರ್. ಸರಿಯಾಗಿ ಕಷ್ಟ ಬಿದ್ರೆ 3-4 ತಿಂಗಳಲ್ಲಿ ಐಡ್ಲ್ ಮಾಡ್ಕೊಂತಾರೆ. ಓಕೆ, ಸೊ ಕಿಲೋಮೀಟರ್ ಬಂದು 100,000 ಚೇಂಜ್ ಹೊಡಿದೆ ಅಂತ ಹೇಳ್ತಾರಲ್ಲ? ಇಲ್ಲ ಇಲ್ಲ, 84,000 ಏನೋ ಹೊಡಿದೆ. ಓಕೆ, ಕಿಲೋಮೀಟರ್ ಗ್ಯಾರಂಟಿ ಇಲ್ಲ, ಎಲ್ಲೋ ಬೋರ್ಡ್ ಸರ್ ಓಡಿಸಿರ್ತಾರೆ. ಬಟ್ ಗಾಡಿ ಗುಡ್ ಕಂಡೀಷನ್, ಇಂಜಿನ್ ಚೆನ್ನಾಗಿದೆ. ಓಕೆ, ಆರಾಮಾಗಿ ದುಡ್ಕೋಬಹುದು. 1,00,000 ಮಾಡಲು, 2016 ಮಾಡಲು, 2016 ಮಾಡಲು, ಇಂಡಿಕಾ V2 LX ಸಿಂಗಲ್ ಓನರ್. 1,42,000 ಒಂದು 50 ಸರ್, 140 ಮಾಡ ಬೇಡ, ಇನ್ನ 5,000 ಕಮ್ಮಿ, 135 ಕೊಟ್ಬಿಡೋಣ ಅಂತ ಇದೆ ಕಂಡೀಷನ್, ಡಾಕ್ಯುಮೆಂಟ್ ರನ್ನಿಂಗ್ ಕಂಡೀಷನ್. ಓಕೆ ಸರ್, ಹುಂಡಾ ಎಸೆಂಟ್ 2016 ಮಾಡಲು, ಸಿಂಗಲ್ ಓವರ್, 1.4 ಇಂಜಿನ್, ಗಾಡಿ ತುಂಬಾ ಚೆನ್ನಾಗಿದೆ, ಸಿಂಗಲ್ ಓವರ್, ಎಫ್ ಸಿ ಫ್ರೆಶ್ ಆಗಿ ರಿನಿವಲ್ ಆಗಿದೆ, ಇನ್ಸೂರೆನ್ಸ್ ಲಾಪ್ಸ್ ಇದೆ. 150,000 ಹೇಳ್ತಾ ಇದೀನಿ ಸರ್, 140,000 ಕೋಣ, 140,000 ನಾವು ಅಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಸರ್? ಇನ್ನೊಂದು ಬೆಸ್ಟ್ ಪ್ರೈಸ್, 135 ಮಾಡ, ಗಾಡಿ ಗುಡ್ ಕಂಡೀಷನ್, ಟೈರ್ ಎಲ್ಲ ಚೆನ್ನಾಗಿದೆ, ಸಿಂಗಲ್ ಓವರ್.